ಸಂಗೊಳ್ಳಿ ಗ್ರಾಮದಲ್ಲಿ ಮೊಹರಂ ಹಬ್ಬ ಹಿಂದೂ ಮುಸ್ಲಿಂ ಸಂಭ್ರಮದಿಂದ ಆಚರಣೆ. ಬೈಲಹೊಂಗಲ ತಾಲೂಕಿನ ಸಂಗೊಳ್ಳಿ ಗ್ರಾಮದಲ್ಲಿ ಲಾಲಶಾವಳಿ ಕೈಪಂಜ ದೇವದ ಮಸೀದಿಗೆ ಪರಂಪರೆಯಂತೆ ಈ ಸಲವೂ ಊರಿನ ಗಣ್ಯರು ಮೊಹರಂ ಹಬ್ಬಕ್ಕೆ ಚಾಲನೆ ನೀಡಿದರು. ಪ್ರತಿ ವರ್ಷ ಆಚರಣೆಯ ನಿಯಮಾವಳಿಯಂತೆ ಲಾಲಶಾವಳಿ ಮತ್ತು ಅಮನಶಾವಳಿ ಕೈ ದೇವರು ಮತ್ತು ಡೋಲಿಗಳು ಅಲಾಯುಗೆ ಕಿಚ್ಚ ಹಾಯ್ದು ತಮ್ಮ ತಮ್ಮ ಭಕ್ತರಿಗೆ ಮನೆ ಮನೆಗೆ ಭೇಟಿ ನೀಡಿ ಭಕ್ತರಿಗೆ ಆಶೀರ್ವಾದ ಮಾಡಿದರು. ಸದ್ಯದ 10 ದಿನಗಳ ಕಾಲ ಮೊಹರಂ ಹಬ್ಬ ಪ್ರಾರಂಭವಾಗಿದ್ದು ಇಮಾಮ ಹುಸೇನ ಹಾಗೂ ಅವರ ಪರಿವಾರದವರು ಸತ್ಯಕ್ಕೆ ಹೋರಾಡಿ ಕರಬಲ ಮೈದಾನದಲ್ಲಿ ಮಾಡಿದ ಬಲಿದಾನದ ಗಾಥೆಗಳು ಜೀವನದ ನಿದರ್ಶನವಾಗಿದೆ. ಎಂದಿಗೂ ಅವರ ನೆನಪಿಗಾಗಿ ಭಾರತ ದೇಶದಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯಿಂದ ಹಬ್ಬದ ಆಚರಣೆ ಮಾಡಲಾಗುತ್ತದೆ. ಮೊಹರಂ ಹಬ್ಬವು ಸಂಗೊಳ್ಳಿ ಗ್ರಾಮದ ವಿಶೇಷವಾಗಿ ಹಿಂದೂ ಸಮಾಜದ ಮುಖಂಡರ ನೇತೃತ್ವದಲ್ಲಿ ಪರಂಪರೆಯಂತೆ ಈ ಸಲ ಸರಳವಾಗಿ ಆಚರಿಸಿದರು. ಡೋಲಿಗಳು ಮತ್ತು ಕೈದೇವರು ಊರಿನ ಬೀದಿಗಳಲ್ಲಿ ಸಂಚರಿಸಿ ಬೆಳಗ್ಗಿನ ಮತ್ತು ಸಂಜೆ ಸವಾರಿಯನ್ನು ಮುಕ್ತಾಯಗೊಂಡಿತು. ಇವರ ಊರಿನ ಮುಖಂಡರು ಮತ್ತು ಯುವಕರು ಭಕ್ತರು ಸೇರಿ ಇನ್ನೂ ಅನೇಕ ಮಂದಿ ಸ್ಕ್ಯಾನಿಂಗ್ ಕರಾಕ ಆಪರೇಷನ್ ಕಂಡೆ ಸರಿ ಬರೋಬ್ಬರ ಸೊಂದ ಹೇಗೆ ಅಂತ ಇದಕ್ಕೆ